वेलकम टू KGF नंबर वन चैनल। ಸಿಎಂಸಿ ಕಮಿಷನರ್ ಆದ ರಾಜು ಅವರು, ತಹಸೀಲ್ದಾರ್ ರಮೇಶ್ ಅವರು ಹಾಗೂ ಸಿಐ ಸೂರ್ಯಪ್ರಕಾಶ್ನವರು ಸಿಎಂಸಿ ಆಫೀಸ್ನಲ್ಲಿ ಪ್ರೆಸ್ ಮೀಟ್ ನಡೆಸಿದರು. ಅದರಲ್ಲಿ ಸಿಎಂಸಿ ಎಲೆಕ್ಷನ್ನಿನ ವಿವರಣೆಗಳು ಹಾಗೂ ಮಾಹಿತಿಯನ್ನು ತಿಳಿಸಿದರು. ಕೆಜಿಎಫ್ ತಾಲೂಕಿನ ಎಲ್ಲಾ ನ್ಯೂಸ್ಗಳನ್ನು ತಕ್ಷಣ ವೀಕ್ಷಿಸಲು ಕೆಜಿಎಫ್ ನಂಬರ್ ಒನ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ತಾಲೂಕಿನಲ್ಲಿ ಸ್ಕೂಲ್ ಆಫ್ ಮೈನ್ಸ್ ಸ್ಥಳದಲ್ಲಿ ಚುನಾವಣೆ ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ಕೌಂಟಿಂಗ್ ಮೂರು ಕೂಡ ಒಂದೇ ಸ್ಥಳದಲ್ಲಿ ಆಯಾ ನಿಗದಿತ ದಿನಾಂಕಗಳಲ್ಲಿ ನಡೆಯುತ್ತದೆ. ಕೇಂದ್ರವನ್ನು ಇಲ್ಲಿ ಮುನ್ಸಿಪಲ್ ಆಫೀಸ್ನಲ್ಲಿ ನಾವು ಇಡಲಾಗಿದೆ. ದೂರವಾಣಿ ಸಂಖ್ಯೆ 27 16 74 ಆಗಿರುತ್ತದೆ. ಒಟ್ಟು 35 ವಾರ್ಡುಗಳಿರ್ತದೆ. ಇದೇ ರೀತಿ 118 ಬೂತುಗಳು ನಮ್ಮಲ್ಲಿ ಇದೆ. 1-8 ಒಬ್ಬರು 6 ರೀತಿ, ಒಬ್ಬರು 6 ರೀತಿ, ಒಟ್ಟು 35 ವಾರ್ಡ್ಗಳಿಗೆ 5 ಜನ ಒಬ್ಬರಿಗೆ ತಲಾ ಒಬ್ಬರಿಗೆ 7 ವಾರ್ಡುಗಳನ್ನು 6 ಆಗಿ ನೇಮಕ ಮಾಡಲಾಗಿದೆ. ಮತ್ತು ಈಗಾಗಲೇ ಚುನಾವಣೆ ಸಿದ್ಧತೆಗಾಗಿ ಇವಿಎಂ ಪ್ರಿಪರೇಷನ್ನು ಮತ್ತು ತರಬೇತಿ ದಿನಾಂಕ 5/11/2019 ತರಬೇತಿಯನ್ನು ಸ್ಕೂಲ ಜೈ ಸ್ಕೂಲಿನಲ್ಲಿ ಜೈನ್ ಕಾಲೇಜಲ್ಲಿ ಏರ್ಪಡಿಸಲಾಗಿದೆ. ಪೊಲೀಸ್ ಸ್ಟೇಷನ್ಗಳೊಂದಿಗೆ ನಾವು ತೀರ್ಮಾನ ಮಾಡಿ ಎಷ್ಟು ಸೆನ್ಸಿಟಿವ್ ಬೂತ್ಗಳಿದೆ ಮತ್ತು ಹೈಪರ್ ಸೆನ್ಸಿಟಿವ್ ಇದೆ ಅಂದ್ಬಿಟ್ಟು ನಾವು ಅದನ್ನು ಮಾಡಿಕೊಂಡು ಅನಂತರ ತಮಗೆ ತಿಳಿಸ್ತೇವೆ. ಸರ್, ಈಗ ಮತದಾರರ ಸೇರ್ಪಡೆ ಏನಾದರೂ ಇದೆಯಾ? ಕೊನೆಯವರೆಗೂ ಇರ್ತದೆ. ನಾಮಿನೇಷನ್ ಸ್ವೀಕರಿಸುವ ಕೊನೆಯ ದಿನಾಂಕದವರೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಬಿಟ್ಟವರಿಗೆ ಸೇರಿಸ್ಕೋಬೇಕು. ಅಪೂರ್ವ ಸಿದ್ಧತೆ ಈಗಾಗಲೇ ಇವಿಎಂ ಮತ್ತೊಂದು ಈ ಟೀಮ್ಗಳನ್ನೆಲ್ಲ ರಚನೆ ಮಾಡಿಕೊಂಡಿರತಕ್ಕಂಥದ್ದು, ತರಬೇತಿಗಾಗಿ ಮಾಸ್ಟರ್ ಟ್ರೈನರ್ಸ್ಗಳು ಇವನ್ನೆಲ್ಲ ಈಗಾಗಲೇ ಮಾಡ್ಕೊಳ್ತಾ ಇದೀವಿ. ಅವರಿಗೆಲ್ಲ ತರಬೇತಿ ಮತ್ತು ಒಂದು ಸ್ಕೂಲ್ನಲ್ಲಿ ಇದು ಮಾಡ್ತೀವಿ, ಜೈನ್ಸ್ ಕಾಲೇಜ್ನಲ್ಲಿ ಮಾಡ್ತೀವಿ. ಪಿಆರ್ ವೈಕೆ ಅವರು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಬೇಕು. ಅದೆಲ್ಲನೂ ಕೂಡ ಎನ್ಐಸಿಯಿಂದ ರ್ಯಾಂಡಮೈಸ್ ಮಾಡಿ ಕಳಿಸ್ಕೊಡ್ತಾರೆ. ಪ್ಯೂರ್ಲಿ ರೂರಲ್ ಅವ್ರನ್ನ ಕರೆದು ಇಲ್ಲಿ ಎಲೆಕ್ಷನ್ ಮಾಡಿಸ್ತಾರೆ. ಅರ್ಬನ್ ಅವ್ರನ್ನ ಯಾರನ್ನೂ ಕೂಡ ಇಲ್ಲಿ ಹಾಕೊಳ್ಳೋದಿಲ್ಲ. ಚುನಾವಣೆಗೆ ಏನೇನು ನೀತಿ ಸಂಹಿತೆಗಳನ್ನ ಜಾರಿಗೊಳಿಸಿದ್ವಿ, ಇದು ಈಗ ಚುನಾವಣೆಯಲ್ಲಿ ಬ್ಯಾನರ್ಗಳಿರಬಾರ್ದು, ರಾಜಕೀಯ ಇದು ಈ ವಾಲ್ ರೆಡಿ, ಯಾವುದೇ ಹರಾಜುಗಳು, ಜಾತ್ರೆಗಳು ಮತ್ತು ಜಯಂತಿಗಳು, ಕೆಲವು ಹಲವಾರು ಜಯಂತಿಗಳು ಅದನ್ನು ಕೂಡ ಸರಳವಾಗಿ ಆಚರಿಸಿ ಅಧಿಕಾರಿ ಮಟ್ಟದಲ್ಲಿ ಮಾಡ್ಕೊಳ್ತೀವಿ. ಮೆರವಣಿಗೆ ಮತ್ತು ತಡೆಯಲಿಲ್ಲ. ರಾಜ್ಯೋತ್ಸವ ಕನ್ನಡ ಚಳುವಳಿ 2000 ಜನರಲ್ಲಿ ಸಮಸ್ಯೆ ಆರೋಗಳನ್ನ ಇದೇ ಸ್ಥಳದಲ್ಲಿ ಕೊಠಡಿ ಸಂಖ್ಯೆಯನ್ನ ಕೊಟ್ಟಿದ್ದೀವಿ. 1-7/1, 8-14/1, 15-22/1, ಈ ತರ ಒಬ್ಬರಿಗೆ 7 ವಾರ್ಡ್ಗಳನ್ನ ಸೀಮಿತಗೊಳಿಸಲಾಗಿದೆ. ಇದು ಯುಎಂ ಮಿಷನ್ ಎಂಎಲ್ಎ ಎಲೆಕ್ಷನ್ಗೆ ಒಂದು 2-3 ಬೂತ್ ಅಲ್ಲಿ ರಿಪೇರ್ ಆಗಿದೆ. ಆ ರಿಪೇರ್ ಆದ್ಮೇಲೆ ಸ್ವಲ್ಪ ಲೇಟ್ ಆಗುತ್ತೆ, ಅರ್ಧ ಅವರ್ ಬಿಟ್ಟಾಗುತ್ತೆ. ಎಷ್ಟು ಅರ್ಧ ಅವರ್ 1 ಅವರ್ ಆಗುತ್ತೆ. 1 ಅವರ್ ಆದ್ಮೇಲೆ ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಮಾಡಿ ಎಕ್ಸ್ಟ್ರಾ ಟೈಮ್ ನಾವು ಬೂತ್ ಕೊಡ್ತೀವಲ್ಲ ಸರ್? ಎಷ್ಟು ಇಲ್ಲ, 1 ಅವರ್ ಸ್ಥಗಿತ, 2 ಅವರ್ಸ್ 3 ಅವರ್ಸ್ ಮೇಲೆ ಸ್ಥಗಿತವಾದರೆ ಅದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಅವಕಾಶ ಇದೆ. 6 ಅವರ್ ಅವರಿಗೆ ಡಿಸಿಷನ್ ಇದೆ. ಅದು 3 ಗಂಟೆ ಟೈಮು, ಅದೇನಾದ್ರು ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ಇದರೊಳಗೆ ಚುನಾವಣೆ ಸ್ಥಳದಲ್ಲಿ ಏನಾದರೂ ಸಮಸ್ಯೆಗಳಾಗಿ ಇದಾಗಿದ್ರೆ 3 ಅವರ್ಸ್ ಇದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ 6 ಅವರ್ವರೆಗೆ ಅಧಿಕಾರ ಇದೆ. ಇವಾಗ ಬೂತ್ ಒಳಗಡೆ ವೋಟ್ ಹಾಕಕ್ಕೆ ಹೋಗ್ತಾರೆ, ವೋಟ್ ಹಾಕ್ತಾರೆ, ಮೊಬೈಲ್ ತಗೊಂಡು ಹೋಗ್ತಾರೆ. ಇಲ್ಲ, ಅದು ಮೊಬೈಲಲ್ಲಿ ಫೋಟೋ ಇಟ್ಕೊಂಡು ಆಚೆ ಬಂದು ಅದನ್ನು ಸರ್ ಯಾವುದೇ ವೆಪನ್ ಅನ್ನ ಒಳಗಡೆ ತಗೊಂಡು ಹೋಗಿಲ್ಲ, ಮೊಬೈಲ್ನ ಈಚೆ ಕಡೆ ನಾವು ಇಡಿಸ್ತೀವಿ, ಒಳಗಡೆಗೆ ಹೋಗೋದಕ್ಕೆ ನನ್ನ ಅವಕಾಶ ಮಾಡಿ. ನಾನು ಅದನ್ನು ಸೂಕ್ತವಾಗಿ ತರಬೇತಿ ಸಮಯದಲ್ಲಿ ಹೇಳ್ತೀನಿ, ಹೊರಗಡೆನೆ ಫೋನ್ ಇಟ್ಕೊಳ್ಬೇಕು ಅಂತ. ತಾವು ಹೇಳಿದಾಗೆ ಹೊರಗಡೆ ಹೋದಾಗ ಕ್ಲಮ್ಸಿ ಆದಾಗ ಅವ್ರು ಯಾರನ್ನೂ ಕೇರ್ ಮಾಡಿದ್ರೆ ಫೋಟೋ ತೆಗಿತಾರೆ. ಈ ಬಾರಿ ಹೊರಗಡೆ ಹಿಡಿಸ್ತೀನಿ, ಯಾವುದೇ ಒಪ್ಪನ್ನ ಒಳಗಡೆ ತಗೊಂಡೋಗಿ ಬಂದೋಬಸ್ತ್ ಮಾಡಿ ಹೊರಗಡೆ ತರಬೇತಿನಲ್ಲೇ ಹೇಳ್ಬಿಡ್ತೀವಿ ಸರ್. ತಾವು ಹೇಳಿದಾಗ ತರಬೇತಿ ಸಮಯದಲ್ಲೇ ಹೇಳಿ ನಿಗದಿಪಡಿಸಿ ನಾನು ಕೇರ್ ಮಾಡ್ಕೊಡ್ತೀನಿ. ಯೂಸ್ ಮಾಡುವಾಗ
ನೋಡಿಕೊಂಡು ಮಾಡಬೇಕು ಈಗ ಎಲೆಕ್ಷನ್ ಟೈಮಲ್ಲಿ ಒಂದು ಗುಂಪು ಅದಕ್ಕೆ ಪ್ರಚೋದನೆ ಆಗಿ ಎಲ್ಲ ಆಮೇಲೆ ನೀವು ಪ್ರಚಾರ ಮಾಡುವುದು ಮತ್ತೆ ಇನ್ನೊಬ್ರು ತೊಂದರೆ ಆಗೋದು ಈ ತರ ಗಲಭೆ ಉಂಟಾಗೋದು ಯಾಕಂದ್ರೆ ಪ್ರಚೋದನಾಕಾರಿ ಹೇಳಿಕೆಗಳು ತುಂಬಾ ಸ್ಪೀಡ್ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ನಾವು ಮತದಾರರ ಪಟ್ಟಿ ಮಾಡಬೇಕಾದ್ರೆ ಮತ್ತೆ ಸಿಂಬಲ್ಗಳದು ಅವನ್ನೆಲ್ಲ ನಾವು ಅಧಿಕಾರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಅದನ್ನು ಕೂಡ ತಮಗೆ ಇನ್ನೊಂದು ಸರಿ ಕರೆದು ಯಾವ ಸಿಂಬಲ್ಗಳೇನಿದೆ ಇದೆಲ್ಲ ತಮ್ಮ ಇದಕ್ಕೆ ಬಂದ್ಬಿಟ್ಟು ಎಂ ಸಿ ಸಿ ಟೀಮು ಸೆಕ್ಟರ್ ತಿಂದು ಲಿಸ್ಟ್ ಬಂದ ಮೇಲೆ ಕೊಟ್ಬಿಡಿ, ಅದನ್ನು ಕೂಡ ಪ್ರಚಾರ ಮಾಡಲಿ, ಅವ್ರು ವಿತ್ ಮೊಬೈಲ್ ನಂಬರ್ ಸಮೇತ ಕೊಡ್ತಾರೆ, ಅದನ್ನು ತಗೊಂಡ್ಬಿಡಿ. ಸೀನಿಯರ್ ಸಿಟಿಸನ್ಸ್ ಮತ್ತೆ ವಿಸಿಂಗ್ ಹ್ಯಾಂಡಿಕ್ಯಾಪ್ಡ್ ಅವ್ರನ್ನ ಬಿಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ಹ್ಯಾಂಡಿಕ್ಯಾಪ್ಡ್ ಹೋಗ್ಬೋದು ಸರ್, ಡೈರೆಕ್ಟ್ ಆಗಿ ಗರ್ಭಿಣಿ ಸ್ತ್ರೀಯರು ಇವೆಲ್ಲ ಇರ್ತಾರೆ, ಎಲ್ಲ ನಮ್ಮೂರೇ ಇರ್ತಾರೆ. ಏನಿಲ್ಲ, ಲ್ಯಾಂಡ್ ಆರ್ಡರ್ ಹೇಳ್ಬಿಟ್ರೆ ಅವರು ನೀವು ಹೇಳ್ದಂಗೆ ಅವ್ರನ್ನೆಲ್ಲ ಒಂದ್ ಸೈಡ್ ಇವರೆಲ್ಲ ಒಂದ್ ಸೈಡ್ ನಿಲ್ಸಿದ್ರೆ ಆರಾಮಾಗಿ ಆಗುತ್ತೆ. ಜಸ್ಟ್ ಅವ್ರ ಆಮೇಲೆ ಅವ್ರದ್ದು ಖರ್ಚಿನ ವೆಚ್ಚದ ಮಿತಿ 2 ಲಕ್ಷ. ಯೂಟ್ಯೂಬ್ ನಲ್ಲಿ 2 ಲಕ್ಷ ಬರ್ತಾ ಇದೆ ಅಂತ ಹೇಳಿದ್ರು ಕೆಲವರು, ಆಗ್ಲೇ ಬರ್ತಾ ಇದೆ ಅಂತೆ. ಅದನ್ನೆಲ್ಲ ನಾವು ಇದಕ್ಕೆ ಸರ್ಕಾರಕ್ಕೆ ದುಡ್ಡು ಕಟ್ಬೇಕು, ಮತ್ತೆ ಇದೊಂದಾಗ್ತದೆ ಎಂ ಸಿ ಸಿ ವೈಲೇಷನ್ ಆದಂಗೆ ಆಗುತ್ತೆ. ಹಾಡು ಇವತ್ತಿಂದನೇ ಬರ್ತಾ ಇದೆ ನೆನ್ನೆಯಿಂದನೇ ಅಂತ ಸುದ್ದಿ ಬರುತ್ತೆ. ಒಬ್ಬ ವ್ಯಕ್ತಿ ನ್ಯಾಷನಲ್ ಪಾರ್ಟಿ ಲೀಡರ್ಸ್ ಅಂದರೆ ರಾಷ್ಟ್ರೀಯ ಪಕ್ಷ ಅಥವಾ ಮತ್ತೊಂದು ಪಕ್ಷದಲ್ಲಿದ್ದರೆ ಸೂಚಕರು ಒಬ್ಬರು ಇರ್ತಾರೆ, ಅವ್ರ ಜೊತೆಗೆ ಬಂದು ಇಲ್ಲಿ ಒಳಗಡೆಗೆ ಬರ್ಬೋದು. ಒಬ್ಬ ಕ್ಯಾಂಡಿಡೇಟ್ಗೆ ಕ್ಯಾಂಡಿಡೇಟ್ ಸೇರಿ 5 ಜನ ಒಳಗಡೆಗೆ ಬರೋಕ್ಕೆ ಅವಕಾಶ ಇದೆ. ಸೂಚಕರು ಪ್ರೈವೇಟ್ ಇದಾದ್ರೆ ಬೇರೆ ಪಾರ್ಟಿಗಳಲ್ಲೇ ಇದ್ರೆ 5 ಜನ ನ್ಯಾಷನಲ್ ಪಾರ್ಟಿ ಮತ್ತೆ ರೆಕಗ್ನೈಸ್ಡ್ ಪಾರ್ಟಿ ಒಬ್ಬರೇ. ಆ ಸೂಚಕರು ಏನು ಅಂತ ಹೇಳಿದ್ರೆ ಆ ಬೂತ್ ಅಲ್ಲಿ ಏನ್ ಇವರು ಯಾವ ವಾರ್ಡ್ ಅಲ್ಲಿ ಇವರು ಕಂಟೆಸ್ಟ್ ಮಾಡ್ತಾರೆ ಆ ವಾರ್ಡ್ ನವರೇ ಯಾವಾಗ ಸೂಚಕರು. ಇವ್ರು ಮಾತ್ರ ಅಭ್ಯರ್ಥಿಗಳು ಯು ಎಲ್ ಬಿ ಲಿಮಿಟ್ ಅಲ್ಲಿ ಎಲ್ಲಿ ಬೇಕಾದ್ರೆ ವೋಟರ್ಸ್ ಲಿಸ್ಟ್ ಅಲ್ಲಿ ಇರ್ಬೋದು, ಸೂಚಕರು ಮಾತ್ರ ಆ ಒಂದು ವಾರ್ಡ್ ಅಲ್ಲಿ ಇರ್ಬೇಕು. ಅದೇ ಸೂಚಕರು 5 ಜನ ಅಂತ ಹೇಳಿದ್ರಲ್ಲ, ಒಟ್ಟಿಗೆ 5 ಜನ ಬರ್ಬೋದು ಅಂತ ಹೇಳಿ 5 ಜನ ಸೂಚಕರು ಕ್ಯಾಂಡಿಡೇಟ್ ಒಬ್ರು 6 ಜನ ಆಗ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಯಾರು ಒಬ್ರು 5 ಜನ ಬರ್ಬೇಕು ಒಳಗಡೆ. ಇಲ್ಲಿ ನಾವು ಎಲ್ಲರೂ ಬಂದಾಗ ತಮ್ಮ ಬರ್ತಾರೆ, ಅದು ಈ ಬಾರಿ ಆ ಥರ ಅವಕಾಶ ಇಲ್ಲ. ಮತ್ತೆ ಇಲ್ಲಿ 500 ಮೀಟರ್ ದೂರದಲ್ಲಿ ಅವರು ವೆಹಿಕಲ್ ಗಳನ್ನ ನಿಲ್ಲಿಸಬೇಕು, ಮತ್ತೆ ಅಲ್ಲಿಂದ ಮೆರವಣಿಗೆ ಅವೆಲ್ಲ ಬರ್ತಾರೆ, ತಮಗೂ ಗೊತ್ತಿದೆ. ಎರಡೇ ವೆಹಿಕಲ್ ಮಾತ್ರ ಬರಬೇಕು, ಆ 100 ಮೀಟರ್ ದೂರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ. ಕೆಜಿಎಫ್ ತಾಲೂಕಿನ ಎಲ್ಲಾ ನ್ಯೂಸ್ಗಳನ್ನು ತಕ್ಷಣ ವೀಕ್ಷಿಸಲು KGF No.1 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ.